ಜಿಲ್ಲಾ ಕಾಂಗ್ರೆಸ್ ನ ಈ ನೂತನ ಕಾರ್ಯಾಲಯ ಪ್ರಾರಂಭಕ್ಕೆ ಶಿವಕೊರು ಆಗಮಿಸಿದಂತೆ ನಮ್ಮ ನಾಯಕರಂತ ವಿರೋಧಿ ನಮ್ಮ ಕಾರ್ಯಾಧ್ಯಕ್ಷರಾದ ಸಲೀಂ ಅವರೇ, ಹನುಮಂತೇವರು, ಇತರೆ ರಾಮಲಿಂಗಾ ರೆಡ್ಡಿಯವರು ಅಷ್ಟರ ಬೇರೆ ಕಾರ್ಯಕ್ರಮಗಳು ಅಂತ ಅವರು, ಮಾಜಿ ಸಂಸತ್ ಸದಸ್ಯರು, ಹೊಸದಾಗಿ ರಾಜೀವ್ ಗಾಂಧಿ ಸಂಘಟನಾ ಪಂಚಾಯತ್ ರಾಜ್ ಸಂಘಟನಾ ವಿಚಾರಕ್ಕೆ ನೇಮಕಾದಂತ ರಾಮಸ್ವಾಮಿ ಅವರೇ, ಅಜಯ್ ಮೂರ್ತಿ, ರವಿಯವರು, ಎಲ್ಲ ನಮ್ಮ ಮಾಜಿ ಶಾಸಕರು, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಬ್ಲಾಕ್ ಆಫೀಸರು, ನಮ್ಮ KPCC ಎಲ್ಲ ಮಾಜಿ ಪದಾಧಿಕಾರಿಗಳು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವರು, ಸೋತವರು, ಗೆದ್ದವರು, ಎಲ್ಲರ ಕಾಲ ಸೇರಿ ಸುಮಾರು 4 ವರ್ಷ ಆದರೂ ಕೂಡ ಮುನಿಸ್ವಾಮಿಗಳಿಗೆ ಒಂದು ಜಾಗ ಸಿಕ್ಕಿದ್ದರು. ಈಗ KPCC ಕೇಂದ್ರ ಕಚೇರಿಯಲ್ಲಿ ಒಂದು ಕಚೇರಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶವನ್ನು ಆಗುತ್ತಿದೆ. ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ, ಇದು ನಮ್ಮ ದೇವಸ್ಥಾನ, ಇದು ನಮ್ಮ ದೇವಾಲಯ, ಏನೇ ಜನರ ಸಮಸ್ಯೆ ಕಷ್ಟ ಸುಖ ಎಲ್ಲ ಕೂಡ ದೇವಸ್ಥಾನದ ರೆಕ್ಕೆ ಯಾವ ರೀತಿ ನಾವು ಹೋಗಿ ಬೇಡ್ಕೊಳ್ತೀವೋ, ನನಗೆ ಕಾರ್ಯಕರ್ತರ ಸಮಸ್ಯೆ, ಈ ರಾಜ್ಯದ ಜನತೆ ಸಮಸ್ಯೆ, ಜಿಲ್ಲೆ ಜನತೆ ಸಮಸ್ಯೆ ಎಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡೋಂಥ ಒಂದು ಪವಿತ್ರವಾದಂಥ ದೇವರ. ಇದನ್ನು ಭಾಳ ಸ್ವಚ್ಛತೆಯಿಂದ, ಭಾಳ ಪರಿಶುದ್ಧತೆಯಿಂದ ಇದನ್ನು ಕಾಪಾಡಬೇಕು ಅಂತೇಳಿ ನಮ್ಮೆಲ್ಲ ಬ್ಲಾಕ್ಗಳಿಗೆ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನಾನು ಮುನಿಸ್ವಾಮಿಗಳಿಗೆ ಒಂದು ಹೇಳೋದಿಷ್ಟೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದೀರಿ, ಕೆಲವೆಲ್ಲ ಫ್ರೆಂಡ್ಸು ಭಾಳ ಜನ ಇದ್ದೀರಿ, ನನಗೆ ನೀವು ಕಚೇರಿ ಮಾಡೋದ್ರಿಂದ ನನಗೆ ಸಮಾಧಾನ ಇಲ್ಲ. ನೀವು ರಾಮನಗರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಹೊಸಕೋಟೆಯಲ್ಲಿ ದೇವನಹಳ್ಳಿ ನೆಲಬಂಧದಲ್ಲಿ ಎಲ್ಲ 30-40 ಸೀಟರ್ ಆದ್ರೂ ಅವ್ರು ಸ್ವಂತ ಕಚೇರಿ ಮಾಡಿದಾಗ ಮಾತ್ರ ನನಗೆ ಸಮಾಧಾನ ಇಲ್ಲ. ಅದಕ್ಕೆ ನೀವು ಕಾರ್ಯರೂಪ ಮಾಡಬೇಕು, ಜಾಗಗಳನ್ನ ಖರೀದಿ ಮಾಡಬೇಕು, ಯಾರು ದಾನ ಕೊಡ್ತಾರ ಅಂತ ಕೇಳಬೇಕು. ಸ್ವಲ್ಪ ದೂರ ಆದರೂ ಚಿಂತೆ ಇಲ್ಲ, ಏನು ಸಿಟಿ ಟೌನ್ ಒಳಗಡೆ ಇರಬೇಕು ಅಂತೇನಿ, 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಆದರೂ ಚಿಂತೆ ಇಲ್ಲ. 60-40 ಆದ್ರೂ ಮಾಡಿ, 40-80 ಆದ್ರೂ ಮಾಡಿ, 100 ಆದ್ರೂ ಮಾಡಿ, 1 ಎಕರೆ ಆದ್ರೂ ಮಾಡಿ, 2 ಎಕರೆ ಮಾಡಿ, ಫಸ್ಟ್ ನಿಮ್ಮ ಟಾರ್ಗೆಟ್ ಆ ಕೆಲಸ ಇದು ನನ್ನ ಮನವಿ. ಈಗಾಗಲೇ ಚಾರ್ಜ್ ಅವರಿಗೆ ಸೋನಿಯಾ ಗಾಂಧಿಯವರೇ ಹೇಳಿಯಿಂದ ಈ ಒಂದು ಕಾಂಗ್ರೆಸ್ ಕಚೇರಿ ಕಟ್ಟಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ, ಜವಾಬ್ದಾರಿಯನ್ನು ವಹಿಸಿದ್ದಾರೆ. ನಿನ್ನೆ ಬಳ್ಳಾರಿ ಅಂತ ಕರೆಸಿದ್ದೆ ಮೀಟಿಂಗ್ಗೆ, ಅಲ್ಲಿ ನಮ್ಮ ನಾಗೇಂದ್ರ ಹೆಗ್ಗಡೆ, ನಾನು 100x100 ಜಾಗನ ತೆಗೆದು ಫ್ರೀಯಾಗಿ ಡೊನೇಟ್ ಮಾಡ್ತೀನಿ ಅಂತ ಅನ್ಕೊಂಡೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಅಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವ್ರ ಬಿಲ್ಡಿಂಗ್ ಕಟ್ಟದನ್ನ ನಾನೇ ಫ್ರೀಯಾಗಿ ಬಿಲ್ಡಿಂಗ್ನ ಕಟ್ಕೊಂಡು ಕೊಡ್ತೀನಿ ಅಂತ ಅವರೆಲ್ಲ ಮನೆ ಬಂದದ್ದು. ಆಮೇಲೆ ಬೇರೆ ಬೇರೆಯವರೆಲ್ಲ ನಾವು ಕೊಡ್ತೀವಿ, ನಾವು ಕೊಡ್ತೀವಿ, ನಾವು ಕೊಡ್ತೀವಿ, ಬಸ್ ಗಂಟೆಯವರು ನಾನೇ ಜಾಗ ಕೊಡ್ತೀನಿ ಅಂತ ನಮ್ಮ ಭಾರತ ದೇಶನೇ ಅನೌನ್ಸ್ಮೆಂಟ್ ಮಾಡಿದೆ. ಸೊ ಹಿಂಗೆ ಪರಿಸ್ಥಿತಿ ಇದೆ. ನಾನು ಗುಲ್ಬರ್ಗಾ ರಾಯಚೂರಲ್ಲ, ಅದೆಲ್ಲ ಆಗಿದೆ. ಈಗ ನಾವು KPCC ಕೂಡ ಹಿಂದೆಗಡೆ ಬಿಲ್ಡಿಂಗು ಒಂದು 2-3 ತಿಂಗಳಲ್ಲಿ ಹೋಗಿದ್ದೇವೆ. ಹಿಂದೆಗಡೆ ಹೊಸ ಶೇಪ್ ಅನ್ನ ಕೊಟ್ಟಿದ್ದೇವೆ. ಇಸ್ರಾಯೇಲ್ ಕಾಲದಲ್ಲಿ ಸ್ವಲ್ಪ ಹತ್ತಕ್ಕೆ ಕಂಡಿದ್ದು, ಈಗ ರಾಮಲಿಂಗಾ ರೆಡ್ಡಿ ಅವರಿಗೆ ಬೆಂಗಳೂರು ಸಿಟಿ ಎಲ್ಲ ಕಚೇರಿ ಜವಾಬ್ದಾರಿ ನಾವು ತೆಗೆದುಕೊಂಡಿದ್ದಾರೆ. ಜಾರ್ಜ್ ಅವರಿಗೆ ಹೊರಗಡೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಸೊ
ಸೊ ಇದಕ್ಕೆ ನೀವೆಲ್ಲ ಪ್ರಾಬ್ಲಮ್ ಹೆಸರು ಲಿಕ್ವಿಡ್ ಕ್ರೆಡಿಟ್ಸ್ ಎಲ್ಲ ಕೇಳಿ ಇದಕ್ಕೆ ಪ್ರಯಾರಿಟಿ ಕೊಡಬೇಕು. ಎರಡನೇದು ACC ಇಂದ ಡೈರೆಕ್ಷನ್ಸ್ ಬಂದಿದೆ. ಕೋವಿಡ್ ವಿಚಾರದಲ್ಲಿ ಯಾರು ಬಂದಿದ್ದಾರೆ
5000 ರೂಪಾಯಿ ದುಡ್ಡು ಸರ್ಕಾರದ ನೋಡಬೇಕು. ಆ ಕೆಲಸ ನಾವು ಮಾಡಬೇಕು. ನಮ್ಮ ಕಾರ್ಯಕರ್ತರು ಎಲ್ಲಿವರೆಗೂ ಮನವರೆಗೆ ಹೋಗುದಿಲ್ಲ. ನಮ್ಮ ಡಿಪ್ಯೂಟೆಂಟ್ ಕ್ಯಾಂಡಿಡೇಟ್ ಎಮ್ ಎಲ್ ಎ ಆಗಬೇಕು ಅನ್ನೋರು ನೀವು ಯಾರು ಮನವರೆಗೆ ಹೋಗಿ ಈ ಕೆಲಸವನ್ನು ಮಾಡಿದ್ರು ನಿಮಗೆ ಅಧಿಕಾರನ ನೀವು ಬರ್ತೀವಿ. ಯಾರು ಅವರು ಮಾತ್ರ ನಾಯಕರು. ಇಲ್ಲಿ ಬಂದು ನನ್ನ ಮನೆ ಮುಂದೆ ವಿಧಾನ ಮೊಯ್ಲಿಯವ್ರ ಮನೆ ಮುಂದೆ ಗಿರ್ಗಿಟ್ಲೆ ತಿಳ್ಕೊಂಡ್ರೆ ನಿಮ್ಗೆ ಯಾರಿಗಾದ್ರು ಏನಾದ್ರು ಅಧಿಕಾರ ಸಿಗ್ತದೆ ಅಂತಂದ್ರೆ ಅದನ್ನ ಮರ್ತುಬಿಡಿ. ಕೆಲಸ ಏನಿದ್ರು ಹೋಗಿ ಫೀಲ್ಡ್ ಅಲ್ಲಿ ಇರ್ಬೇಕು.